ಕಳೆದ 6 ದಿನದಿಂದ ಎಷ್ಟೇ ಸರ್ಕಸ್ ಮಾಡ್ತಿದ್ರು ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಕೂರಿಸೋದಕ್ಕಾಗ್ತಿಲ್ಲ. ಜೀವದ ಹಂಗು ತೊರೆದು ಕೆಲಸ ಮಾಡ್ತಿದ್ರು ನೀರಿನ ಅಬ್ಬರ ಕಡಿಮೆ ಆಗ್ತಿಲ್ಲ. ವಾರ ಕಳೆಯೋದ್ರೊಳಗೆ 30 ಟಿಎಂಸಿ ನೀರು ಖಾಲಿಯಾಗಿದೆ. ಇವತ್ತಿನಿಂದ ಕೂಡ ಕ್ರಸ್ಟ್ ಗೇಟ್ ಅಳವಡಿಸುವ ಕಾರ್ಯ ಕೂಡ ನಡೀತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತೋಗಿ ಇವತ್ತಿಗೆ 6 ದಿನವೇ ಕಳೆದೋಯ್ತು. ಆದರೂ ಹನಿ ನೀರು ನಿಲ್ಲಿಸೋದಕ್ಕೆ ಆಗ್ತಿಲ್ಲ. ಹುಚ್ಚೆದ್ದು ಹರಿಯೋ ಅವಳಿ ನದಿ ನೀರಿನ ಹೊಡೆತಕ್ಕೆ ಗೇಟ್ ಕೂರಿಸೋದೇ ದೊಡ್ಡ ಸವಾಲಾಗಿದೆ. ಹೀಗಾಗಿ ಯುದ್ಧೋಪಾದಿಯಲ್ಲಿ ಗೇಟ್ ಅಳವಡಿಕೆ ಸರ್ಕಸ್ ನಡೀತಿದೆ. ಆರೇ 6 ದಿನಕ್ಕೆ ಹರಿದೋಯ್ತು 30 ಟಿಎಂಸಿ ನೀರು. ಇನ್ನು 30 ಟಿಎಂಸಿ ನೀರು ಹೊರ ಹೋದ್ರಷ್ಟೇ ಗೇಟ್ ಫಿಕ್ಸಿಂಗ್. ತುಂಗಭದ್ರಾ ಜಲಾಶಯದ ನೀರು ನಿಧಾನಕ್ಕೆ ಪಾತಾಳ ಸೇರೋದಕ್ಕೆ ಶುರುವಾಗಿದೆ. ಕೇವಲ 6 ದಿನದಲ್ಲಿ 30 ಟಿಎಂಸಿ ನೀರು ಸುಖಾಸುಮ್ಮನೆ ಹರಿದು ಹೋಗಿದೆ. ಆದರೂ ಕೂಡ ಏನು ಮಾಡೋದಕ್ಕಾಗ್ತಿಲ್ಲ. ಯಾಕಂದರೆ ಡ್ಯಾಮ್ ತಜ್ಞರು ಹೇಳೋ ಪ್ರಕಾರ ಇನ್ನೂ 30 ಟಿಎಂಸಿ ನೀರು ಹೊರ ಹೋದ್ರಷ್ಟೇ ಗೇಟ್ ಅಳವಡಿಸೋದಕ್ಕೆ ಸಹಕಾರಿಯಾಗಲಿದೆ ಅಂತಿದ್ದಾರೆ. ಇದು 4 ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಟಿಬಿ ಡ್ಯಾಮ್ ತುಂಬಿದೆ ಅನ್ನೋ ಖುಷಿಯಲ್ಲಿದ್ದವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ ಕ್ರಸ್ಟ್ ಗೇಟ್ನ ಅಳವಡಿಕೆ ಕಾರ್ಯ ಶುರುವಾದ ಕಡೆ ಮತ್ತೊಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ SDRF ಮತ್ತು ಮುಳುಗು ತಜ್ಞರು ಕೂಡ ಇಲ್ಲಿ ಸನ್ನದ್ಧರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಕ್ರಸ್ಟ್ ಗೇಟ್ 19 ಕೊಚ್ಚೋಗಿರ್ತಕ್ಕಂಥ ಆ ಒಂದು ಕ್ರಸ್ಟ್ ಗೇಟನ್ನು ಅಳವಡಿಸಲಿಕ್ಕೆ ಈಗಾಗಲೇ ಅಲ್ಲಿ ಮಧ್ಯಾಹ್ನದಿಂದಲೂ ಕೂಡ ಕೆಲಸ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಒಂದು ಜಿಂದಾಲ್ ಕಂಪನಿಯಿಂದ ಏನು ಸ್ಟಾಪ್ ಲಾಗ್ನ ಒಂದು ಎಲಿಮೆಂಟ್ ಕೂಡ ಕೆಳಗಿಳಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಎಲಿಮೆಂಟ್ನ ಅಳವಡಿಸೋ ಕಾರ್ಯ ಕೂಡ ಮಾಡಲಾಗುತ್ತೆ. ಒಂದು ಎಲಿಮೆಂಟ್ನ ಅಳವಡಿಸಿದ ನಂತರ ಇದೇ ರೀತಿಯಾಗಿ ಒಟ್ಟು 5 ಎಲಿಮೆಂಟ್ಗಳನ್ನು ಕೂಡ ಅಳವಡಿಸಲಾಗುತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ತುಂಬಿದ ಜಲಾಶಯದಲ್ಲಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಅಳವಡಿಸೋ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿರುವುದು ಇಲ್ಲೇ. ಹೀಗಾಗಿ ಇದೊಂದು ದೊಡ್ಡ ಸವಾಲೇ. ಈಗಾಗಲೇ ಬಳ್ಳಾರಿಯ ಜಿಂದಾಲ್ನಿಂದ 60 ಉದ್ದ 4 ಅಗಲದ 3 ಸ್ಟಾಪ್ ಲಾಕ್ ಗೇಟನ್ನು ತರಲಾಗಿದೆ. 100 ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದು ಒಟ್ಟು 5 ಭಾಗಗಳಾಗಿ ಗೇಟ್ ಅಳವಡಿಸಲಾಗುತ್ತೆ. ಒಂದೊಂದು ಪಾರ್ಟ್ ಫಿಕ್ಸ್ ಮಾಡೋದಕ್ಕೂ 5-6 ತಾಸು ಬೇಕು. ಹೀಗಾಗಿ ನಾಳೆ ಮಧ್ಯಾಹ್ನದೊಳಗೆ 3 ಗೇಟ್ ಅಳವಡಿಸ್ತೀವಿ ಅಂತ ಜಲಾಶಯ ತಜ್ಞರಾದ ಕನ್ಹಯ್ಯ ನಾಯ್ಡು ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಫಸ್ಟ್ ಆಗಿದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿಬಿಡ್ತದೆ. ಒಂದೊಂದಕ್ಕೂ ಗ್ಯಾಪ್ 5-6 ಅವರ್ ತಗೊಳ್ತದೆ. ನಾಳೆ ಬೈ ಮಧ್ಯಾಹ್ನ 3 ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಶಿವರಾಜ ತಂಗಡಗಿ, ಆದಷ್ಟು ಬೇಗ ಡ್ಯಾಮ್ ಗೇಟ್ ಅಳವಡಿಸಿ ನೀರು ಉಳಿಸೋ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಕನಿಷ್ಠ 25-30 ಟಿಎಂಸಿ ಅಷ್ಟು ನೀರು ಹೋಗಿದೆ. ಒಂದು ಗೇಟ್ ಕುಂತಂದ್ರೆ ನಮಗಿನ್ನೂ ಬಹಳಷ್ಟು ನೀರು ಸೇವ್ ಆಗಂತ ಆಗುತ್ತೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಗೇಟ್ ಅಳವಡಿಸಲಿ, ತುಂಗಭದ್ರಾ ನೀರು ತಕ್ಕ ಮಟ್ಟಿಗಾದರೂ ಉಳಿಯುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಬಸವರಾಜ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.